ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಕ್ಷಮಿಸಿ ಪುಸ್ತಕ ನೋಡ್ತಾ ಮರ್ತ್ಬಿಟ್ಟಿದ್ದೆ ಅದೇ ಇವತ್ತಿನ ವ್ಯಕ್ತಿಗಳ ಪರಿಚಯದ ಸ್ಕ್ರಿಪ್ಟ್ ನೋಡ್ತಿದ್ದೆ ಇವತ್ತಿನ ವ್ಯಕ್ತಿ ಯಾರು ಅಂತ ಕೇಳಿದ್ರ ಅದಕ್ಕೆ ಮುಂಚೆ ಒಂದು ಪುಟ್ಟದೊಂದು ಕತೆ ಹೇಳ್ತೀನಿ ಮೊನ್ನೆ ಏನಾಯಿತು ಬೆಳಿಗ್ಗೆ ನಮ್ಮ ಪಕ್ಕದ ಮನೆ ಹುಡುಗ 10 ವರ್ಷ ಅವನಿಗೆ ಅವ್ನು ಬಂದು ಚಾಕ್ಲೇಟ್ ಕೊಟ್ಟು ಅಂಕಲ್ ಇವತ್ತು ಸಂಜೆ ನನ್ನ ಬರ್ತ್ಡೇ ಬರಬೇಕು ಅಂತಂದ ನಾನು ಒಳ್ಳೆದಾಗ್ಲಪ್ಪ ಹ್ಯಾಪಿ ಬರ್ತ್ಡೇ ಚೆನ್ನಾಗಿರು ಅಂತಂದ್ಬಿಟ್ಟು ವಿಶ್ ಮಾಡಿ ಕಳಿಸ್ದೆ ಸಂಜೆ ನಾನು ಬರ್ತ್ಡೇ ಕರೆದಿದ್ದೆಲ್ಲ ನೋಡೋಣ ಅಂತಂದ್ಬಿಟ್ಟು ಕೆಲಸ ಮುಗಿಸು ಸಂಜೆ ಹೋದೆ ಅವನ ತಾಯಿ ಅವನಿಗೆ ಬರ್ತ್ಡೇ ಪಾರ್ಟಿ ಮಾಡೋದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಿದ್ರು ನಾನು ಇದೇನು ಬರ್ತ್ಡೇ ಅಂತ ಕರೆದಿದ್ದಾರೆ ಇಲ್ಲಿ ನೋಡಿದ್ರೆ ಇವನಿಗೆ ಬಾಯಿಗೆ ಬಂದಂಗೆ ಬೈತಿದ್ದಾರಲ್ಲ ಏನು ವಿಷಯ ಅಂತಂದ್ಬಿಟ್ಟು ಆ ಆಂಟಿನ ಕೇಳಿದೆ ಏನಪ್ಪ ನೀನು ಏನು ಬರ್ತ್ಡೇ ಏನು ಬರ್ತ್ಡೇ ಏನಕ್ಕೆ ಮಾಡ್ಬೇಕು ನಾನು ಅಂತೆಲ್ಲ ಆಫ್ಲೈನಲ್ಲಿ ಮಾತಾಡ್ತಿದ್ರು ನೋಡು ಇವತ್ತು ಸಂಜೆ ಸ್ಕೂಲಿಂದ ಬರ್ತಾ ಅವ್ರು ರಿಪೋರ್ಟ್ ಕಾರ್ಡ್ ತಗೊಂಬಂದು ನೋಡಿಲಿ ಅಂತ ತೋರಿಸಿದ್ರು ನಾನು ನೋಡಿದೆ 80% ಬಂದಿತ್ತು ಖುಷಿಯಾಗಿ 80% ಬಂದಿದ್ದೆ ಕಂಗ್ರ್ಯಾಲೇಷನ್ಸ್ ನಿನಗೆ ಡಬಲ್ ಕಂಗ್ರಾಟ್ಸ್ ಅಂತ ಹೇಳಿದೆ ಅದಕ್ಕೆ ಆಂಟಿ ಸಿಕ್ಕಾಪಟ್ಟೆ ಸಿಟ್ ಮಾಡಿಕೊಂಡು ಏನಪ್ಪ ನೀನು ಹಂಗೆ ಮಾತಾಡ್ತೀಯ 80% ತೆಗೆದ್ರೆ ಈ ಕಾಲದಲ್ಲಿ ಏನಾಗುತ್ತೆ ಹೇಳು ಹಾಂ ಅಲ್ಲಿ ನೋಡು ಆ ಪಕ್ಕದ ಮನೆ ಚಿಂಟುಗೆ 90% ಆ ಅವಳಿಗೆ 95% ಇವನಿಗೆ 98% ಇವನ್ ಬರೀ 80% ತಗೊಂಡ್ರೆ ಹೆಂಗೋ ಅಂತೆಲ್ಲ ಮಾತಾಡ್ತಿದ್ರು ನನಗೆ ಆ ಕ್ಷಣಕ್ಕೆ ನೆನಪಾಗಿದ್ದು ಕನ್ನಡದ ಒಬ್ಬ ಮೇರು ವ್ಯಕ್ತಿ ಆ ವ್ಯಕ್ತಿ SSLC ಪೂರೈಸಕ್ಕಾಗದೆ SSLCನಲ್ಲೇ ಫೇಲ್ ಆಗಿ ಅದು ಕನ್ನಡದಲ್ಲಿ ಫೇಲ್ ಆಗಿ ಮುಂದೆ ಮೈಸೂರು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್ ಪಡ್ಕೊಂಡಂತ ವ್ಯಕ್ತಿ ಅಷ್ಟೇ ಅಲ್ಲ ಮುಂದೆ ಅವರು ಬರೆದ ಪುಸ್ತಕಗಳು ಮೈಸೂರು ಯೂನಿವರ್ಸಿಟಿಯ MA ಕನ್ನಡ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಆಗಿತ್ತು ಅಂತಂದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗುತ್ತಲ್ಲ ಯಾರು ಗೊತ್ತಾ ಮಂಕುತಿಮ್ಮನ ಕಗ್ಗದ ಕರ್ತೃ DV ಗುಂಡಪ್ಪನವರು ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಲ್ಲ DVG ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಅನ್ನೋದು ಅವರ ಪೂರ್ತಿ ಹೆಸರು ಅವ್ರ ಹೆಸರಿನಲ್ಲೇ ದೇವನಹಳ್ಳಿ ಇದೆಯಲ್ಲ ಈ ದೇವನಹಳ್ಳಿ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಅಲ್ಲ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ದೇವನಹಳ್ಳಿ ಇದೆ ಆ ದೇವನಹಳ್ಳಿನಲ್ಲಿ 1887 March 17 ಹುಟ್ಟಿದವರು ನಮ್ಮ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ DVG ಅವರು ಇವ್ರದ್ದು ಮೂಲತಃ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನಲ್ಲ ಇವರ ಪೂರ್ವಿಕರು ಅಂದ್ರೆ ಇವರ ಮುತ್ತಾತನ ಕಾಲದಲ್ಲಿ ಇವರೆಲ್ಲರೂ ತಮಿಳುನಾಡಿನ ತಿರುಚಿನಾಪಳ್ಳಿ ಅಂದ್ರೆ ಇವತ್ತು ನಾವು ಟ್ರಿಚಿ ಅಂತ ಏನ್ ಕರಿತೀವಲ್ಲ ತಿರುಚಿನಾಪಳ್ಳಿಯಿಂದ ವಲಸೆ ಬಂದು ಮುಳಬಾಗಲ್ನ ದೇವನಹಳ್ಳಿಯಲ್ಲಿ ನೆಲೆಸಿದಂತ ಕುಟುಂಬ DVG ಅವರು ಹುಟ್ಟೋ ಸಮಯಕ್ಕೆ ಅವರ ಮನೆಯಲ್ಲಿ ಹಾಸು ಹೊದ್ಕೊಳ್ಳುವ ಬಡತನ ಹಾಗಾಗಿ ಯಾವುದೇ ವಿಶೇಷ ಅಕ್ಕರೆ ಪ್ರೀತಿ ಇವತ್ತಿನ ಪೇರೆಂಟ್ಸ್ ಒಂದೊಂದೇ ಮಗು ಅಂತ ಹೇಳಿ ಮಾಡ್ತಾರಲ್ಲ ಆ ರೀತಿ ಯಾವುದೇ ಪ್ಯಾಂಪರ್ಡ್ ಕಿಡ್ ಆಗಿ ಬೆಳೆದಿಲ್ಲ DVG ಅವರು ಮುಳಬಾಗಲು ಮತ್ತು ಸುತ್ತಮುತ್ತ ಇರೋ ಶಾಲೆಗಳಲ್ಲಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರು ಪ್ರೌಢಶಾಲೆ ಓದೋಕೆ ಅಂತ ಹೇಳಿ DVG ಅವರು ಮೊಟ್ಟ ಮೊದಲನೇ ಸಲ ಮೈಸೂರಿಗೆ ಬಂದರು ಆದ್ರೆ SSLCನಲ್ಲಿ ಕನ್ನಡ ಮತ್ತು ಗಣಿತ ಪಾಸ್ ಮಾಡಕ್ಕಾಗದೆ DVG ಅವರು ಫೇಲ್ ಆಗ್ಬಿಟ್ರು ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ ಒಂದ್ಸಲ SSLC ಫೇಲ್ ಆದ್ಮೇಲೆ DVG ಅವರಿಗೆ ಮೈಸೂರಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ತಮ್ಮ ಹುಟ್ಟೂರು ಮುಳಬಾಗಲಿನ ದೇವನಹಳ್ಳಿಗೆ ವಾಪಸ್ ಹೋಗ್ತಾರೆ ಒಂದು ಶಾಲೆನಲ್ಲಿ ಹಂಗಾಮಿ ಶಿಕ್ಷಕನಾಗಿ ಕೆಲಸ ಸಿಗುತ್ತೆ ಅಲ್ಲಿ ಆ ಕೆಲಸ ಮಾಡ್ತಿರ್ತಾರೆ ಆದ್ರೆ ಸ್ವಲ್ಪ ಕಾಲದಲ್ಲಿ ಆ ಕೆಲಸನ ಹೊರಟಾಗುತ್ತೆ ಇದಾದ್ಮೇಲೆ DVG ಕೋಲಾರದ ಚಿನ್ನದ ಗಣಿಲಿ ಒಂದು ಸೋಡಾ ಫ್ಯಾಕ್ಟರಿಲಿ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆಗ DVG ಅವರು ಏನನ್ಕೋತಾರೆ ಬೆಂಗಳೂರಿಗೆ ಹೋಗಿ ಏನಾದ್ರು ಕೆಲಸ ಹುಡ್ಕೋಣ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ DVG ಬೆಂಗಳೂರಿಗೆ ಬಂದು ಅವರು ಪಡೆದೇ ಇರೋ ಕಷ್ಟನೇ ಇಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ ಯಾಕೆ ಗೊತ್ತಾ 1905 ಸುಮಾರೊಂದು 2-3 ವರ್ಷಗಳ ಕಾಲ ಚಾಮರಾಜಪೇಟೆಯಿಂದ ನಡೆಯೋಕೆ ಶುರು ಮಾಡಿದ್ರೆ ಶಿವಾಜಿನಗರ ಮಾರ್ಕೆಟ್ಟು ಕಡೆಗೆ ವಿಧಾನಸೌಧ ಆ ಕಡೆ ಮುಂದೆ ಅವಲ್ಲೆಲ್ಲ ಓಡಾಡಿ ಏನಾದರೂ ಕೆಲಸ ಸಿಗುತ್ತಾ ಯಾವ್ದಾರು ಅಂಗಡಿಯಲ್ಲಿ ಲೆಕ್ಕ ಬರೋ ಕೆಲಸ ಸಿಗುತ್ತಾ ಯಾವ್ದಾದ್ರು ಫ್ಯಾಕ್ಟ್ರಿಲಿ ಏನಾದ್ರು ಕೆಲಸ ಸಿಗುತ್ತಾ ಅಂತ ಪ್ರತಿ ಅಂಗಡಿಗಳಿಗೂ ಫ್ಯಾಕ್ಟ್ರಿಗಳಿಗೂ ಹೋಗಿ ಹಲ್ಗಿಂಚ್ತಾ ಬೇಡ್ತಿದ್ರಂತೆ DVG ಅವರು ಕೆಲಸ ಕೊಡಿ ಅಂತ ಆದರೆ ಅವ್ರ ದುರಾದೃಷ್ಟವೋ ಏನೋ ಯಾರು ಅವ್ರಿಗೆ ಕೆಲಸ ಕೊಡೋದಿಲ್ಲ ಕುದುರೆ ಗಾಡಿಗಳಿಗೆ ಪೇಂಟ್ ಹೊಡೆಯೋ ಒಂದು ಚಿಕ್ಕ ಕಾರ್ಖಾನೆಯಲ್ಲಿ ಅವ್ರಿಗೆ ಒಂದು ಪುಟ್ಟ ಸಂಬಳ ತಿಂಗಳಿಗೆ 10 ರೂಪಾಯಿ ಸಂಬಳದ ಒಂದು ಕೆಲಸ ಸಿಗುತ್ತೆ ಮತ್ತೆ ಅವ್ರ ಅದೃಷ್ಟ ಕೈ ಕೊಡುತ್ತೆ ಆ ಕೆಲಸನ ಹೊರಟೋಗುತ್ತೆ ಆ ಫ್ಯಾಕ್ಟ್ರಿನೇ ಮುಚ್ಚೋಗುತ್ತೆ ಆ ನಂತರ ಮತ್ತೆ DVG ಬೀದಿಗೆ ಬೀಳ್ತಾರೆ ಮತ್ತೆ ಚಾಮರಾಜಪೇಟೆಯಿಂದ ವಿಧಾನಸೌಧದವರೆಗೂ ಸಿಕ್ಕೋ ಅಂಗಡಿಗಳನ್ನೆಲ್ಲ ಕೇಳ್ತಿರ್ತಾರೆ DVG ಅವ್ರ ಮನಸ್ಸಿನಲ್ಲಿ ಇದೊಂದೇ SSLCವರೆಗೂ ಓದಿದ್ದೀನಿ ಒಂದು ಯಾವ್ದಾದ್ರು ಒಂದು ಪುಟ್ಟದೊಂದು ಗುಮಾಸ್ತನ ಕೆಲಸ ಸಿಕ್ಕರೆ ಸಾಕು ಹೇಗೋ ಜೀವನ ನಡೆಸ್ಕೊಂಡು ಹೊರಟೋಗ್ತೀನಿ ಅಂತ ಆದ್ರೆ ಅವ್ರಿಗೆ ಅನ್ಕೊಂಡಂತ ಯಾವ ಗುಮಾಸ್ತನ ಕೆಲಸನೂ ಯಾರೂ ಕೊಡೋದಿಲ್ಲ ಆದ್ರೆ DVG ಆ ಗುಮಾಸ್ತನ ಕೆಲಸ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಮುಂದೆ ಕವಿಯಾಗಿ ಸಾಹಿತಿಯಾಗಿ ದಾರ್ಶನಿಕರಾಗಿ ಕನ್ನಡ ನಾಡು ಕಂಡ ಅತ್ಯುತ್ತಮ ಪತ್ರಕರ್ತನಾಗಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಬೆಳೆದ್ರು ಅಂತಂದ್ರೆ ಅತಿಶಯೋಕ್ತಿ ಅಲ್ಲ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ
ಹೀಗೆ ಯಾವುದೇ ಕೆಲಸ ಸಿಗದೆ ಒದ್ದಾಡ್ತಿದ್ದ ಡಿ ವಿ ಜಿ ಅವರಿಗೆ ಕೈ ಹಿಡಿದಿದ್ದು ಪತ್ರಿಕೋದ್ಯಮ. ಎಸ್ ಎಲ್ ಸಿ ಫೇಲ್ ಆದ ಒಬ್ಬ ಹುಡುಗ ಜರ್ನಲಿಸಂ ಹೇಗೆ ಬಂದ ಅನ್ನೋದಲ್ವ ಪ್ರಶ್ನೆ. ಅವರು ಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಒಬ್ಬ ಚರ್ಚಿನ ಪಾದ್ರಿ ಶಾಲೆಗೆ ಬಂದು ಒಂದು ಇಂಗ್ಲಿಷ್ನ ಒಂದು ಪುಟ್ಟ ಆರ್ಟಿಕಲ್ ಕೊಟ್ಟು ಇದನ್ನ ಕನ್ನಡಕ್ಕೆ ಮಾಡ್ಕೊಡ್ತೀಯ ಅಂತ ಕೇಳಿ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ರಂತೆ ಡಿ ವಿ ಜಿ ಅವರು. ಅದಕ್ಕೆ ಆತ 5 ರೂಪಾಯಿ ಸಂಭಾವನೆಯನ್ನು ಕೊಟ್ಟಿದ್ದ. ಅದು ಡಿ ವಿ ಜಿಯವನ್ನು ತುಂಬಾ ಪ್ರಭಾವಿಸಿತ್ತು. ಬರವಣಿಗೆಯಲ್ಲಿ ಏನೋ ಒಂದಿದೆ ಅಂತ. ಡಿ ವಿ ಜಿ ಅವರ ಇಂಗ್ಲಿಷ್ ನ ತಿದ್ದಿ ತೀಡಿ ಸ್ಪಷ್ಟಗೊಳಿಸಿದ್ ಯಾರು ಅಂತ ಗೊತ್ತಾ? ಮಾಲ್ಗುಡಿ ಡೇಸ್ ಬರೆದ ಆರ್ ಕೆ ನಾರಾಯಣ ಅವ್ರ ತಂದೆ. ಒಂದು ಘಟನೆ ಇಲ್ಲಿ ನಾನು ನೆನೆಸ್ಕೊಳ್ಳಕ್ ಇಷ್ಟಪಡ್ತೀನಿ. ಒಂದ್ ಸರ್ತಿ ಡಿ ವಿ ಜಿ ಅವರ ಸ್ನೇಹಿತರು ಅವರ ಇನ್ನೊಬ್ಬರು ಸ್ನೇಹಿತರಿಗೆ ಡಿ ವಿ ಜಿ ಅವರನ್ನ ಪರಿಚಯಿಸಬೇಕಾದ್ರೆ ಇವರು ಗುಂಡಪ್ಪನೂರು ಅಂತ ಹೇಳಿ ಇವರೊಬ್ಬರು ಪ್ರಸಿದ್ಧ ಸಾಹಿತಿ ಅಂತಂದಾಗ ಡಿ ವಿ ಜಿ ಅವರನ್ನ ತಡೆದು ಕ್ಷಮಿಸಿ, ನಾನು ಸಾಹಿತಿ ಅನ್ನೋದಕ್ಕಿಂತಲೂ ಮೊದಲು ನಾನೊಬ್ಬ ಪತ್ರಕರ್ತ. ಸಾಹಿತಿ ಅಂತ ಅನ್ನೋದು ನಾನು ಪತ್ರಕರ್ತನ ವೃತ್ತಿಯಲ್ಲಿ ಹೇಳಕ್ ಸಾಧ್ಯ ಇರದೇ ಇರತಕ್ಕಂತಹ ಮತ್ತು ನನ್ನ ಭಾವನೆಗಳಿಗೆ ಸ್ಪಂದಿಸುವಂತಹ ಸಮಯ ಬಂದಾಗ ನಾನು ಬಳಸುವ ಒಂದು ಮಾಧ್ಯಮ. ಹಾಗಾಗಿ ಪತ್ರಿಕೋದ್ಯಮ ನನ್ನ ಮೊದಲನೇ ಆದ್ಯತೆ ಅಂತ ಹೇಳಿದವರು ಡಿ ವಿ ಜಿ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯ 1881 ಮೈಸೂರು, ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಮಹಾರಾಜರು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಸ್ಥಾಪಿಸಿದ್ರು. ಅದು ರಾಜರ ಆಡಳಿತ ಇದ್ದ ಸಂದರ್ಭದಲ್ಲೇ ಪ್ರಜೆಗಳ ಅಭಿಪ್ರಾಯಗಳನ್ನ ತಿಳ್ಕೋಬೇಕು, ಪ್ರಜೆಗಳ ಪ್ರತಿನಿಧಿಗಳು ಒಂದು ಕಡೆ ಸೇರಿ ಪ್ರಜೆಗಳ ಕುಂದುಕೊರತೆಗಳನ್ನ, ಪ್ರಜೆಗಳಿಗೆ ಆಗಬೇಕಾಗಿರೋ ಕೆಲಸವನ್ನ ರಾಜರಿಗೆ ಮುಟ್ಟಿಸೋ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ 1881 ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ವಿಶೇಷವಾದ ಒಂದು ಸಭೆಯನ್ನು ಸ್ಥಾಪಿಸಿದ್ರು. ಅದು ನಾವು ಇವತ್ತಿನ ನಮ್ಮ ಸಂಸತ್ತಿಗೆ ಅಥವಾ ನಮ್ಮ ವಿಧಾನ ಮಂಡಲಕ್ಕೆ ನಾವು ಹೋಲಿಸ್ಕೊಂಡ್ರು ತಪ್ಪಿಲ್ಲ. ಆ ಒಂದು ಸಭೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಿ ರಂಗಾಚಾರ್ಲು ಅಂತ ಅವತ್ತಿನ ಮೈಸೂರಿನ ದಿವಾನರು. ಅವರಿಗೆ ಬಹಳ ಆತ್ಮೀಯರಾಗಿದ್ರು ನಮ್ಮ ಡಿ ವಿ ಜಿ. ಸಿ ರಂಗಾಚಾರ್ಲು ಅವರ ಬಗ್ಗೆ ಡಿ ವಿ ಜಿ ಒಂದು ಪುಸ್ತಕ ಬರೆದಿದ್ರು, ರಂಗಾಚಾರ್ಲು ಅವರ ಜೀವನವನ್ನು ಕುರಿತು. ಆ ಪುಸ್ತಕ ಅವರನ್ನ ಸಾಹಿತಿಯಾಗಿ ಅಂದ್ರೆ ಒಬ್ಬ ಕ್ರಿಯೇಟಿವ್ ರೈಟರ್ ಆಗಿ ತೊಡಗಿಸಿಕೊಳ್ಳುವಂತೆ ಮಾಡಿತ್ತು. ಸಿ ವಿ ರಂಗಾಚಾರ್ಲು ಮಾತ್ರ ಅಲ್ಲ, ಮುಂದೆ ಬಂದ ದಿವಾನರಾದ ಸರ್ ಮಿರ್ಜಾ ಇಸ್ಮಾಯಿಲ್ ಆಗ್ಬೋದು ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು, ಇವರೆಲ್ಲರ ಜೊತೆಗೆ ಡಿ ವಿ ಜಿ ಅವರದು ತುಂಬಾ ಒಳ್ಳೆಯ ಸ್ನೇಹ ಮತ್ತು ಒಡನಾಟ ಇತ್ತು. ಆದರೆ ಡಿ ವಿ ಜಿ ಇಷ್ಟೆಲ್ಲ ಇದ್ದು ಕೂಡ ಯಾವತ್ತೂ ಅದನ್ನ ತಮ್ಮ ಸ್ವಾರ್ಥಕ್ಕೆ ಅಥವಾ ತಮ್ಮ ಸ್ವಹಿತಾಸಕ್ತಿಗೆ ಬಳಸ್ಕೊಳ್ಳದೆ ಸ್ವಾಭಿಮಾನದಿಂದ ತಮ್ಮ ಬದುಕನ್ನ ಕಟ್ಟ ಕಡೆಯವರೆಗೂ ಕಷ್ಟದಲ್ಲೇ ಕಳೆದು ಒಂದು ಪುಟ್ಟ ಮನೆಯಲ್ಲೇ ಗತಿಸಬಹುದು ಅಂತ ಅನ್ನೋದು ಎಂಥ ವಿಪರ್ಯಾಸ ಅಲ್ವಾ? ಅಷ್ಟೇ ಅಲ್ಲ, ಸುಮಾರು 14 ವರ್ಷಗಳ ಕಾಲ ಡಿ ವಿ ಜಿ ಅವರು ಆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರೂ ಕೂಡ ಆಗಿ ಜನರ ಕುಂದುಕೊರತೆಗಳನ್ನ ದಿವಾನರ ಮುಂದೆ ಮಂಡಿಸಿದ್ರು. ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ. ಆ ನಂತರ ಅವರು ಬರೆದದ್ದು ಹಲವಾರು ಕವಿತೆಗಳನ್ನ, ಹಲವಾರು ಪುಸ್ತಕಗಳನ್ನ, ಹಲವಾರು ಲೇಖನಗಳನ್ನ, ಜೊತೆಗೆ ಬರೆದಿದ್ದು ಕನ್ನಡದ ಮಹತ್ವದ ಕೃತಿ ಮಂಕುತಿಮ್ಮನ ಕಗ್ಗವನ್ನ. ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಥವಾ ಬದುಕಿನ ಸರ್ವ ಸಾರ ಸಂಗ್ರಹ ಕೃತಿ ಅಂತನೂ ಹೆಸರುವಾಸಿ ಪಡೆದಿದೆ. ಕನ್ನಡಕ್ಕೆ ವಿಶೇಷವಾದ ಮತ್ತೆರಡು ಕೃತಿಗಳನ್ನ ಡಿ ವಿ ಜಿ ಕೊಟ್ಟಿದ್ದಾರೆ. ಜ್ಞಾಪಕ ಚಿತ್ರಶಾಲೆ ಅಂತನ್ನುವ ಸಂಪುಟಗಳು, 7-8 ಸಂಪುಟಗಳಲ್ಲಿ ಆ ಪುಸ್ತಕ ಇದೆ. ಮತ್ತೊಂದು ಪುಸ್ತಕ ಮಹನೀಯರು ಅಂತನ್ನುವ ಪುಸ್ತಕ ಮಾಲೆಗಳು. ಇನ್ನೊಂದು ವಿಶೇಷವಾದ ವಿಷಯ ಏನು ಗೊತ್ತಾ? ಕನ್ನಡದಲ್ಲಿ ಎರಡು ತಂದೆ ಮಗ ಜೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದ ಜೋಡಿ ಅಂತ ಹೆಸರಾಗಿದೆ. ಒಂದು ಕುವೆಂಪು ಮತ್ತು ಅವರ ಮಗ ತೇಜಸ್ವಿ, ಅವರಿಬ್ಬರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಇನ್ನೊಂದು ಜೋಡಿ ಡಿ ವಿ ಜಿ ಮತ್ತು ಅವ್ರ ಮಗ. ಅವ್ರ ಮಗ ಯಾರು ಗೊತ್ತಾ? ನಮಗೆ ಕಾಲೇಜ್ಗಳಲ್ಲೋ ಅಥವಾ ಸ್ಕೂಲ್ಗಳಲ್ಲೋ ಹಸಿರು ಹೊನ್ನು ಅಂತನ್ನುವ ಒಂದು ಪುಸ್ತಕದ ಭಾಗ ಟೆಕ್ಸ್ಟ್ ಆಗಿರುತ್ತೆ. ಆ ಹಸಿರು ಹೊನ್ನು ಬರೆದಂತಹ ಬಿ ಜಿ ಎಲ್ ಸ್ವಾಮಿ ಅವರು. ಒಂದು ಘಟನೆ ಈ ತಂದೆ ಮಗ ಜೋಡಿ ಬಗ್ಗೆ ಇಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ. ಬಿ ಜಿ ಎಲ್ ಸ್ವಾಮಿ ಅವರು ಎಮ್ ಎಸ್ ಸಿ ಮುಗಿಸ್ತಾರೆ. ಎಮ್ ಎಸ್ ಸಿ ಮುಗಿಸಿದ ಮಗನ ಡಿ ವಿ ಜಿ ಕೇಳ್ತಾರೆ, ಮುಂದೇನು ಮಾಡಬೇಕು ಅಂತಿದ್ಯಾ ಅಂತ. ಅದಕ್ಕೆ ಸ್ವಾಮಿಯವರು ಹೇಳ್ತಾರೆ, ಯಾವ್ದಾದ್ರು ಲೆಕ್ಚರರ್ ಕೆಲಸ ಮಾಡ್ತಾ ಪಾಠ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಹೋಹೋ, ಒಂದು ಡಿಗ್ರಿ ತಗೊಂಡ ತಕ್ಷಣ ನಿನಗೆ ಪಾಠ ಮಾಡೋ ಯೋಗ್ಯತೆ ಬಂದ್ಬಿಡ್ತಾ? ಹೋಗು ಹೋಗು, ಮೊದಲು ಪಾಠ ಮಾಡೋಂಥದ್ದು ಏನಾದ್ರು ಕಲಿ ಫಸ್ಟು ಅಂತ ಎಮ್ ಎಸ್ ಸಿ ಮುಗಿಸಿರೋ ಮಗನಿಗೆ ಹೇಳ್ತಿರೋ ಮಾತವರು. ಅಲ್ಲ, ಅದಕ್ಕೆ ಸ್ವಾಮಿಯವರು ಹೇಳ್ತಾರೆ, ಅಲ್ಲ ಅದು ಕಾಲೇಜಿಗೆ ಸೇರಿಕೊಂಡ್ರೆ ಮುಂದೆ ಹಾಗೆ ಪ್ಯಾರಲಲ್ಲಾಗಿ ನಾನು ನನ್ನ ಪಿ ಎಚ್ ಡಿ ರಿಸರ್ಚ್ಗೆ ಹಾಕೋತೀನಿ, ಸೊ ದಟ್ ಕಾಲೇಜ್ನಲ್ಲಿ ನನಗೆ ರಿಸರ್ಚ್ ಮಾಡೋಕ್ಕೆ ಬೇಕಾಗಿರೋ ಸೈನ್ಸ್ ರಿಸರ್ಚ್ ಮಾಡೋಕ್ಕೆ ಬೇಕಾಗಿರುವ ಲ್ಯಾಬ್ ಎಕ್ವಿಪ್ಮೆಂಟ್ಸು ಈ ಥರದ್ದೆಲ್ಲ ಸಿಗುತ್ತೆ, ನನಗೆ ಇಲ್ಲಿ ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ನಿನ್ನ ಸ್ವಾರ್ಥಕ್ಕೆ ಒಂದು ಕಾಲೇಜ್ನ ಬಲಿ ಕೊಡಬೇಡ, ಒಂದಷ್ಟು ವಿದ್ಯಾರ್ಥಿಗಳನ್ನ ಬಲಿ ಕೊಡಬೇಡ, ನಿನಗೆ ರಿಸರ್ಚ್ ಮಾಡೋಕ್ಕೆ ಸಂಶೋಧನೆ ಮಾಡೋಕ್ಕೆ ಏನೇನು ಬೇಕು ಹೇಳಿ ನನಗೆ ಪಟ್ಟಿ ಕೊಡು, ನಾನು ಹೇಗೋ ಸಂಪಾದಿಸಿ ನಿನ್ನ ಕೊಡ್ತೀನಿ, ನಿನ್ಗೆ ಯಾಕದು ಅಂತ ಅವ್ರು ಕೇಳ್ತಾರೆ. ಸ್ವಾಮಿಯವರು ಮರು ಮಾತಾಡದೆ ಅವರ ರಿಸರ್ಚ್ಗೆ ಏನೇನು ಬೇಕು ಅಂತನ್ನೆಲ್ಲ ಕೊಡ್ತಾರೆ, ಅಂದರೆ ಇದೇನೇನೋ ಬೇಕಲ್ಲ ರಿಸರ್ಚ್ ಮಾಡೋಕ್ಕೆ ಸೈನ್ಸ್. ಡಿ ವಿ ಜಿ ಮತ್ತದೆ ಊರೆಲ್ಲ ಅಲ್ದು ಸಿಟಿ ಮಾರ್ಕೆಟು ಎಲ್ಲ ಅಲ್ದು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು, ಹಳೆಯ ವಸ್ತುಗಳನ್ನು ಸಂಪಾದಿಸಿ ತೊಗೊಂಡು ಬಂದು ಮಗನಿಗೆ ಕೊಟ್ಟು ರಿಸರ್ಚ್ ಮಾಡುವಂತಾರೆ. 3-4 ವರ್ಷದಲ್ಲಿ ಸ್ವಾಮಿಯವರ ರಿಸರ್ಚ್ ಮುಗಿಯುತ್ತೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಅತಿ ದೊಡ್ಡ ಒಬ್ಬ ಸಂಶೋಧಕನಡಿ ಅವರು ಸಂಶೋಧನೆ ಮಾಡಿ ಪಿ ಎಚ್ ಡಿ ತೊಗೊಂಡು ಭಾರತಕ್ಕೆ ಬರ್ತಾರೆ ಅಮೇರಿಕಾದಿಂದ. ಡಿ ವಿ ಜಿ ಮತ್ತೆ ಪ್ರಶ್ನೆ ಕೇಳ್ತಾರೆ, ಈಗೇನು ಮಾಡ್ತೀಯ ನೀನು ಅಂತ. ಸ್ವಾಮಿ ಹೇಳ್ತಾರೆ, ನಾನು ಈಗಲೂ ಪಾಠನೇ ಮಾಡ್ತೀನಿ ಅಂತ. ಸರಿ ಆಯ್ತು, ಯಾವ್ದಾದ್ರು ಕಾಲೇಜ್ ಹುಡುಕು ಅಂತಾರೆ. ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಆದ ಮೇಲೆ ಮಾತ್ರ ಮಗನ್ನ ಅವರು ಪಾಠ ಮಾಡೋಕ್ಕೆ ಹಚ್ತಾರೆ.
ಅಂಥ ಅಪ್ಪ ಮಗ ನನಗನ್ಸೋ ಪ್ರಕಾರ ಅಂತ ಮಗನೂ ಇಲ್ಲ ಅಂತ ಅಪ್ಪನೂ ಇಲ್ಲ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಎಸ್ ಎಲ್ ಸಿ ಫೇಲ್ ಆದ ಡಿ ವಿ ಜಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲೀಟ್ ಕೊಟ್ಟು ಗೌರವಿಸ್ತು. ಅಷ್ಟೇ ಅಲ್ಲ, ಅವ್ರಿಗೆ ಈ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪದ್ಮಭೂಷಣ ಕೂಡ ಸಿಕ್ತು. ಅದನ್ನ ಅವ್ರು ಯಾವತ್ತೂ ಬೇಡ ಬೇಡ ಅಂತ ಹೇಳಿ ಕಡೆಗೆ ಬಲವಂತವಾಗಿ ಅವ್ರಿಗೆ ಅದನ್ನ ಕೊಡಬೇಕಾಗಿ ಬಂತು. 1970 ಕನ್ನಡಿಗರು ಅವರ ಅಭಿಮಾನಿಗಳೆಲ್ಲ ಸೇರಿ ಡಿ ವಿ ಜಿ ಅವ್ರನ್ನ ಸನ್ಮಾನಿಸಿ ಆ ಸಂದರ್ಭದಲ್ಲಿ ಅವ್ರಿಗೆ 100,000 ರೂಪಾಯಿಗಳನ್ನ ಒಂದು ಗೌರವಧನ ಅಂತ ಕೊಡ್ತಾರೆ. 1970 ಕಾಲದಲ್ಲಿ ನಾನು ಹೇಳ್ತಿರೋ, ಸುಮಾರು 50 ವರ್ಷದಿಂದ. 100,000 ಅಂತಂದರೆ ಇವತ್ತಿನ ಕಾಲಕ್ಕೆ ಸರಿಸುಮಾರು 50 ಲಕ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಆ ಹಣನ ಅವರು ತನ್ನ ದುಡ್ಡಲ್ಲ ಇದು ಅಂಥೇಳಿ 1 ರೂಪಾಯಿನೂ ಬಳಸದೆ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅದನ್ನು ಅವರು ದಾನ ಮಾಡ್ತಾರೆ. ಈ ಗೋಖಲೆ ಸಾರ್ವಜನಿಕ ಸಂಸ್ಥೆ ಈಗಲೂ ಬಸನಗುಡಿ ಬುಲ್ ಟೆಂಪಲ್ ರೋಡಲ್ಲಿದೆ. ಆ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ದು ಡಿ ವಿ ಜಿ ಅವರೇ. ಇಂತಹ ನಮ್ಮ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು 7 ಅಕ್ಟೋಬರ್ 1975 ನಮ್ಮನ್ನೆಲ್ಲ ಅಗಲಿದ್ರು. ಆದರೆ ಅವರು ಮಾನವ ಕುಲಕ್ಕೆ ಕೊಟ್ಟ ಮಂಕುತಿಮ್ಮನ ಕಗ್ಗದ ಮೂಲಕ ಅವರು ಎಂದೆಂದಿಗೂ ಜೀವಂತ. ಡಿ ವಿ ಜಿ ಅವರು ಅವರ ಬದುಕಿನ ಬಹುಪಾಲು ಭಾಗವನ್ನು ಕಳೆದಿದ್ದು ಬೆಂಗಳೂರಿನ ಬಸವನಗುಡಿಯಲ್ಲಿ. ನಮ್ಮ ಬಸವನಗುಡಿಯ ಬ್ಯೂಗಲ್ ರಾಕ್ನ ಪಾರ್ಕಲ್ಲಿ ನೀವು ನೋಡಿರ್ಬೋದು. 2003 ಅವರ ನೆನಪಿನಲ್ಲಿ ಒಂದು ಅದ್ಭುತವಾದ ಸ್ಮಾರಕ ಮಾಡಿದ್ದಾರೆ. ಅವರು ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಸಮಯದಲ್ಲಿ ಒಂದು ವಿಶೇಷವಾದ ಘಟನೆ ನಡೆದಿತ್ತು. ಡಿ ವಿ ಜಿ ಅವರಿಗೆ ಮಗ್ಗಿ ಹೇಳಕ್ಕೆ ಬರ್ತಿರ್ಲಿಲ್ಲ. ಹೇಗೋ ಕಷ್ಟಪಟ್ಕೊಂಡು 11ರವರೆಗೂ ಮಗ್ಗಿನ ಹೇಳ್ತಿದ್ರಂತೆ. ಆದರೆ 11ರ ನಂತರ ಅಂದರೆ 12ರಿಂದ ಮಗ್ಗಿಯವ್ರಿಗೆ ಎಷ್ಟೇ ತಲೆ ಚಚ್ಕೊಂಡ್ರು ಬರ್ತಿರ್ಲಿಲ್ಲ. ಹೀಗೆ ತಮ್ಮ ಶಾಲಾ ದಿನಗಳಲ್ಲಿ 12ನೇ ಮಗ್ಗಿ ಹೇಳಕ್ಕೆ ಬರೆದಿರ್ತಕ್ಕಂಥ ಡಿ ವಿ ಜಿ ಮುಂದೆ ಮಂಕುತಿಮ್ಮನ ಕಗ್ಗ ಬರೆದು ಬದುಕಿನ ಲೆಕ್ಕವನ್ನೇ ಹೇಳಿದ್ದು ಎಂತಹ ಮಹಾನ್ ವಿಷಯ ಅಲ್ವಾ. ಅವಾಗ ನನಗೆ ನೆನಪಾಗೋದು ನಮ್ಮ ಪಕ್ಕದ ಮನೆ ಆಂಟಿ. 80% ತೊಗೊಂಡು ಒಬ್ಬ ಮಗ ವೇಸ್ಟು, ಆತ ತನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ನಾಲಾಯಕು, ಅಕ್ಕಪಕ್ಕದ ಮನೆ ಹುಡುಗ ಹುಡುಗಿಯರು 90-95 ತೆಗಿತಾರೆ, ನೀನು ಯಾಕೆ ತೆಗಿಯಲ್ಲ ಅಂತ ಆತನ್ನ ಕಂಪೇರ್ ಮಾಡ್ತಾ, ಆತನ್ನ ಹಂಗಿಸ್ತಾ, ಹೀಯಾಳಿಸ್ತಾ, ಅವನನ್ನು ತಾನೇನು ಅಲ್ವೇನೋ ಅಂತ ಕುಗ್ಗಿಸ್ತಾ ನಾವು ಬೆಳೆಸೋದಿದೆಯಲ್ಲ. ಆಗ ನನಗೆ ನೆನಪಾಗೋದು ಡಿ ವಿ ಜಿ ಅಂತ ಮಹಾನುಭಾವರು. ಮಂಕುತಿಮ್ಮನ ಕಗ್ಗದ ಮೂಲಕ ಇಡೀ ಮಾನವ ಕುಲಕ್ಕೆ ಬದುಕಿನ ಪಾಠ ಹೇಳಿದ ಡಿ ವಿ ಜಿ ನಮ್ಮೆಲ್ಲ ಇವತ್ತಿನ ಹುಡುಗರಿಗೆ, ಇವತ್ತಿನ ಪೋಷಕರಿಗೆ ಮಾದರಿಯಾಗಲಿ. ಮಕ್ಕಳನ್ನು ಮಾರ್ಕ್ಸ್ ತಗೊಳ್ಳೋ ಮಷಿನ್ ಮಾಡದೇ ಇರೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ನಮಸ್ಕಾರ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, 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 ಮಂಕುತಿಮ್ಮ.